ಏನಾಮನೆ ನಾವು ಇರೋದೇ ವಿರೋಧ ಪಕ್ಷದಲ್ಲಿ ಇರೋದೇ ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಿರೋದೇನು ಅವ್ರು ರಾಜಕೀಯ ಮಾಡ್ತಾ ಇಲ್ವಾ ತಮಿಳ್ನಾಡು ಹೋಗಿ ಈಗ ರೆಡ್ ಕಾರ್ಪೆಟ್ ಹಾಕೊಂಡು ಕೂತವ್ರೆ ಸ್ಯಾಲಿಗೆ ಅವ್ರು ಮಾಡ್ತಿರೋದೇನಂತೆ ನಮ್ಮ ರಾಜ್ಯದ ಜನತೆಯ ನಮ್ಮ ರೈತರ ರಕ್ಷಣೆ ಮಾಡಬೇಕಾದಂತ ಸರ್ಕಾರ ನೀವು ಅವ್ರಿಗೆ ತೋರಿಸ್ತಕ್ಕಂಥ ಔದಾರ್ಯ ನಮ್ಮ ರೈತರ ಮೇಲೆ ತೋರಿಸ್ತಾ ಇದ್ದೀರಾ ಇವತ್ತು ನಿಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಏನು ಹೇಳೋರೆ ಈಗಾಗಲೇ ಬಿತ್ತನೆ ಮಾಡಿರೋದನ್ನು ಇನ್ನೆರಡು ಮೂರು ದಿವಸ ಮಳೆ ಆಗದೆ ಇದ್ರೆ ಅದು ಸಂಪೂರ್ಣ ಹೋಗ್ತದೆ ಹಾಳಾಗ್ತದೆ ಅಂತ ಅವರೇ ಹೇಳಿಕೆ ಕೊಟ್ಟವ್ರೆ ಈ ಪರಿಸ್ಥಿತಿ ಇದ್ದಾಗ ನೀವು ಮಾಡ್ತಿರೋ ಕೆಲಸ ಪೆನ್ ಕೊಡಿ ನನಗೆ ಹೋದ ಕಡೆ ಎಲ್ಲ ಭಾಷಣ ನನಗೂ ಒಂದ್ಸಲ ಪೆನ್ ಕೊಡ್ರಪ್ಪ ಅವಕಾಶ ಕೊಡಿ ಅಂದ್ರೆ ಇದಕ್ಕ ನಮ್ಮ ರಾಜ್ಯ ತಗೊಂಡೋಗಿ ತಮಿಳ್ನಾಡಿಗೆ ಅಡ್ಡಾಡೋದಕ್ಕೆ ಪೆನ್ ಕೂಡ ಕೇಳಿದ್ದು ಅದು ಯಾವ್ದಕ್ಕೆ ಓಲೈಕೆ ಮಾಡ್ತಾವ್ರೋ ಯಾರಿಗೆ ಗೊತ್ತು ಅವರೇ ಹೇಳ್ಬೇಕದ್ನ ಈಗ ನಾವು ಸುಪ್ರೀಂ ಕೋರ್ಟ್ ಮುಂದೆ ತಮಿಳ್ನಾಡಿನವರು ಏನು ಅರ್ಜಿ ಹಾಕೊಂಡವ್ರೆ ಅದ್ರ ವಿರುದ್ಧ ನಾವು ಲೀಗಲ್ ಬ್ಯಾಟಲ್ನ ಫೈಟ್ ಮಾಡಿ ಆಮೇಲೆ ನೋಡೋಣ ನೀರು ಬಿಡಿ ಈಗ ನಿಮ್ಗೆ ನೀರು ಬಿಟ್ಟಿದ್ದೀರಿ ಅಂತ ಹೇಳಿ ಈಗ ಅವ್ರು ಸುಮ್ಮನೆ ಆಗ್ತಾರ ಈಗ ಸುಪ್ರೀಂ ಕೋರ್ಟ್ ಬಂದು ಅರ್ಜಿ ಹಾಕೊಂಡವ್ರೆ ಸುಪ್ರೀಂ ಕೋರ್ಟಲ್ಲಿ ಮತ್ತಿನ್ನೊಂದು 25 TMC ನೀರು ಬಿಡಿ ಅಂತಾರೆ ಹಾಗೇನು ಮಾಡ್ತೀರಿ ಬಿಡಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಬನ್ನಿ ನಾನು ಯಾವಾಗ ಹೇಳಿದ್ದೆ ನನಗೆ ಪರಿಸ್ಥಿತಿನೇ ಬಂದಿರಲಿಲ್ವಲ್ಲ ನನ್ನ ಕಾಲದಲ್ಲಿ 2006 ಬರಲಿಲ್ಲ ಪರಿಸ್ಥಿತಿ ಅದು 2018 ಬಂದಿರಲಿಲ್ಲ ಅದಕ್ಕೆ ನೀವು ಬೆಳೆ ಬೇಡ್ರಪ್ಪ ತಮಿಳ್ನಾಡಿನಲ್ಲಿ ಬೆಳೆದು ಅಲ್ಲಿಂದ ತಗೊಂಬರೋಣ ಬತ್ತವ ಅಂತ ಹೇಳೋರು ನೋಡಿ ಇದೇ ನಾಗಮೋಹನ್ ದಾಸ್ ವರದಿ 2016 ಗಾಂಧಿನಗರ ಮಲ್ಲೇಶ್ವರ ಇಲ್ಲಿ ಯಾವುದೋ ಕೆಲಸಗಳದು ಅದೆಂತದ್ದು ಕೋಡೋದಿಂತದ್ದು ನನಗೆ ಗೊತ್ತಿಲ್ಲ ಐಡಿಯಾ ಅದ್ರ ಬಗ್ಗೆ ಜಾಬ್ ಕೋಡು ಅದಕ್ಕೆ ಸಂಬಂಧಪಟ್ಟಿದ್ದು ತನಿಖೆ ಮಾಡಿ ವರದಿ ಕೊಟ್ರಲ್ಲ ಎಲ್ಲಿದೆ ವರದಿ ಅದು ಈಗ ನಾಗಮೋಹನ್ ದಾಸ್ಗೆ ಏನು ತನಿಖೆ ಮಾಡೋದೇನ ಮೊದಲು ಹೇಳಿದ್ರು ಯಾರೋ ವೀರಪ್ಪನರ ಕೊಡ್ತೀವಿ ಅಂತ ಅವರೆಲ್ಲ ಒಪ್ಪಲಿಲ್ವೇನೋ ಈಗ ನಾಗಮೋಹನ್ ದಾಸಿಗೆ ಕೊಟ್ಟಿದ್ದೀರಿ ನಾಗಮೋಹನ್ ದಾಸ್ ಕೈಲಿ ಏನು ಬೇಕೋ ಬರೆಸ್ಕೊಂಡ್ರು ಅದೇನು ಉಪಯೋಗ ಬರಲ್ಲ ಕೊಡಿಸೋದ್ರೆ ಇಡ್ತೀರಿ ಗೊತ್ತು ಇದೆಲ್ಲ ಸಮಯ ಕಳೆಯಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಮಾತಾಡೋಣ ಬ್ರದರ್ ಫ್ರೀಯಾಗಿ ಮಾತಾಡೋಣ ಈಗ ಅವ್ರು ಹೇಳೋರಲ್ವೇ ನೈಸ್ ಕಂಪನಿಗೆ ಸೈನ್ ಹಾಕಿದಾರೆ ಯಾರು ಅವ್ರು ಹೇಳಿರೋದೇನು ಬೆಂಗಳೂರು ಮೈಸೂರು ರಸ್ತೆ ಮಾಡಲಿಕ್ಕೆ ದೇವೇಗೌಡರು ಸೈನ್ ಹಾಕಿದ್ರು ಅಂತ ದೇವೇಗೌಡರು ಸೈನ್ ಹಾಕಿದ್ದು ಇವರಿಬ್ಬರು ಅಣ್ಣತಮ್ಮಂದ್ರಿಗೆ ಆ ನೈಸ್ ರಸ್ತೆ ಹೆಸರಿನಲ್ಲಿ ಅವನ ಜೊತೆ ಶಾಮೇಲಾಗ್ಬಿಟ್ಟು ಜಮೀನು ನೋಡಿದ್ರೆ ರೈತರದು ಅಂತ ದೇವೇಗೌಡರು ಸೈನ್ ಹಾಕಿದ್ದು ಇವರಿಗೆ ವ್ಯವಹಾರ ಮಾಡ್ಕೊಂಡ್ರೆ ಇವರು ನಾನು ವ್ಯವಹಾರ ಮಾಡಿದ್ದೀನಿ ನೈಸ್ ಕಂಪನಿ ಅವನ ಜೊತೆ ಒಂದು ಸಣ್ಣ ತುಣುಕು ನೈಸ್ ಕಂಪನಿ ಜೊತೆ ನಾನು ಮಾಡಿರೋ ವ್ಯವಹಾರ ಏನಾದರೂ ಇದ್ರೆ ಒಂದು ಸಣ್ಣ ಸಾಕ್ಷಿ ಇಟ್ಟರೆ ರಾಜಕೀಯ ನಿರ್ವೃತ್ತಿ ಹೊಂದ್ಬಿಡ್ತೀವಿ ಎಂಟೈರ್ ದೇವೇಗೌಡರು ಕುಟುಂಬ ಏನು ಇವ್ರು ರೈತನ ಉಳಿಸ್ತಾರಂತೆ ಇವರು ಏನು ಹೇಳೋರಲ್ಲ ಸಲಹೆ ತಗೋತಾರಂತೆ ರೈತನ ಉಳಿಸೋದು ಹೆಂಗೆ ಅಂತೇಳಿ ಪಾಪ ರಸ್ತೆ ಆಗದೆ ಹೋಗ್ಬಿಟ್ರೆ ತೊಂದರೆ ಆಗ್ಬಿಡ್ತದಂತೆ 25 ಬೇಕು ರಸ್ತೆ ಮಾಡೋದಕ್ಕೆ ನಾವ ನಿಲ್ಸಿರೋದು ಸೈನು ಯಾವನ್ ರೀ ಹಾಕ್ದನೋ ಗೊತ್ತಾಯ್ತ ಅವನಿಗೆ ನಮ್ಮ ಕುಟುಂಬದ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿಗೆ ಹೇಳ್ತೀನಿ ನಿಮ್ಮ ಅಣ್ಣ UD ಮಿನಿಸ್ಟರ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು ಅದರಲ್ಲಿ ಭೂಮಿ ಯಾವ್ದು ಕೊಡಬೇಕು ಅಂತೇಳಿ ಐಡೆಂಟಿಫಿಕೇಶನ್ ಆಗಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಡೈರೆಕ್ಷನ್ ಏನು ಕೊಟ್ಟಿದ್ರು 1999 ಯಾವ ಅವತ್ತಿನ ಸರ್ಕಾರದ UD ಮಿನಿಸ್ಟರು ಅವರೇನು ಭೂಮಿ ಯಾವ್ಯಾವ ಏರಿಯಾ ಕೊಡಬೇಕು ಅಂತ ಮಾಡಿದ್ರು ಯಾವ ಟರ್ಮ್ಸ್ಟಿಫಿಕೇಶನ್ ಕೊಡಬೇಕು ಅಂತೇಳಿ 2004 UD ಮಿನಿಸ್ಟರ್ ಯಾವನ್ ಇದ್ದಾನು ಇವ್ರ ಅಣ್ಣೆ ಅಲ್ವಾ ಸೈನ್ ಹಾಕ್ತಾನೆ ಅವನು ಶಿವಕುಮಾರ್ ಸೈನ್ ಹಾಕ್ರ ಅಂತ ಹೇಳ್ತಾನಲ್ಲ ಇವ್ರ ಅಣ್ಣೆ ಅಲ್ವಾ ಸೈನ್ ಹಾಕಿರೋದು ಬೆಂಗಳೂರು ಸುತ್ತಮುತ್ತ 2000 ಏನೋ ಕೊಡಬೇಕು ಅಂತ ಅದನ್ನ ಯಾರ ಹೆಸರಿಗೆ ಮಾಡ್ಕೊಳಕ್ ಹೊರಟಿದ್ದೀರಿ ನಿಮ್ಮ ಕುಟುಂಬದ ಹೆಸರಿಗೆ ಮಾಡ್ಕೊಳಕ್ ಹೊರಟಿದ್ದೀರಿ ಅವನ ಹತ್ರ ವ್ಯವಹಾರ ನಡೆಸ್ತಿರೋ ನೀವು ನನ್ನ ಬಗ್ಗೆ ಕೇಳ್ತೀರ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಯಾವ 2006 ಕಂಟೆಂಪ್ಟ್ ಹೋಗಿದ್ದ ಆ ಕಂಪ್ನಿಯವನು ಆ ಕಂಟೆಂಪ್ಟ್ ಅನ್ನ ರಿಜೆಕ್ಟ್ ಆದಂತದ್ದು ನನ್ನ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಇದನ್ನ ಅರ್ಥ ಮಾಡ್ಕೋಬೇಕು ಬಹಳ ಇಶ್ಯೂ ಇದೆ ಚರ್ಚೆ ಮಾಡೋಣಂತೆ.